ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಜೀವನದಲ್ಲಿ ಎಲ್ಲರೂ ಸುಖ ಸಂತೋಷದಿಂದ ಇರಬೇಕೆಂದು ಬಯಸುವುದು ಸಹಜ. ನಾವು ಸುಖದಿಂದ ಇರಬೇಕೆಂದರೆ ನಾವು ಸಾಕಷ್ಟು ಸಂಪತ್ತನ್ನು ಹೊಂದಿರಬೇಕು. ದಿನದ ಪ್ರತಿಯೊಂದು ಚಟುವಟಿಕೆಗಳಿಗೂ ಹಾಗೂ ಯಾವುದೇ ಕಾರ್ಯಕ್ಕೂ, ಲೌಕಿಕವಾಗಲಿ ಧಾರ್ಮಿಕ ಕಾರ್ಯಕ್ಕಾಗಲಿ, ಪ್ರತಿಯೊಂದಕ್ಕೂ ದುಡ್ಡು ಬೇಕೇ ಬೇಕು. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ತಾನು ಹೆಚ್ಚು ಹೆಚ್ಚು ದುಡ್ಡು ಗಳಿಸಿ ಶ್ರೀಮಂತನಾಗಬೇಕು ಎಂದು ಬಯಸುತ್ತಾನೆ. ಅನೇಕ ಜನರು ಬಡತನದಿಂದ ಬಳಲುತ್ತಿರುತ್ತಾರೆ ಹಾಗೂ ಮಕ್ಕಳ ಮದುವೆ, ವಿದ್ಯಾಭ್ಯಾಸ ಇತ್ಯಾದಿಗಳಿಗೆ ಸಾಲ ಮಾಡಿ ಹಣಕಾಸಿನ ತೊಂದರೆಯಿಂದ ಕಷ್ಟಪಡುತ್ತಿರುತ್ತಾರೆ. ಕೆಲವರು ದಾರಿದ್ರ್ಯದಿಂದ ಕುಗ್ಗಿ ಹೋಗಿರುತ್ತಾರೆ. ಈ ಎಲ್ಲ ಕಷ್ಟಗಳು, ದಾರಿದ್ರ್ಯದಿಂದ ಪಾರಾಗಬೇಕೆಂದರೆ ನಾವು ಪ್ರತಿನಿತ್ಯ ಈ ಸ್ತೋತ್ರವನ್ನು ಹೇಳಿಕೊಳ್ಳಬೇಕು. ಅದರಂತೆ ಅನೇಕ ಜನರು ತಮ್ಮ ಮಗನಿಗೆ ಒಳ್ಳೆಯ ಕನ್ಯೆ ದೊರಕಲಿ ಎಂದು ಹಾಗೂ ಮದುವೆಯಾಗುವ ಮದುಮಗ ತನಗೆ ಒಳ್ಳೆಯ ಹೆಂಡತಿ ಸಿಗಲಿ ಎಂದು ಆಶಿಸುತ್ತಾರೆ. ಈ ರೀತಿ ಕನ್ಯಾಪೇಕ್ಷೆ ಉಳ್ಳ ತಂದೆ ತಾಯಿ ಹಾಗೂ ವರನು ಈ ಸ್ತೋತ್ರವನ್ನು ಹೇಳಿಕೊಳ್ಳುವುದರಿಂದ ಯೋಗ್ಯ ಕನ್ಯೆಯು ದೊರಕುತ್ತಾಳೆ. ಈಗ ಆ ಸ್ತೋತ್ರವನ್ನು ನೋಡೋಣ. ಶ್ರೀಧ ಶ್ರೀಶಃ ಶ್ರೀನಿವಾಸ ಶ್ರೀನಿಧಿ ಶ್ರೀವಿಭಾವನ ಶ್ರೀಧರ ಶ್ರೀಕರ ಶ್ರೇಯ ಶ್ರೀಮಾನ್ ಲೋಕತ್ರಯಾಶ್ರಯ. ಈ ಶ್ಲೋಕವನ್ನು ಪ್ರತಿನಿತ್ಯ ಹೇಳಿಕೊಳ್ಳುವುದರಿಂದ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಹಾಗೂ ಕನ್ಯಾಪೇಕ್ಷೆ ಉಳ್ಳವರಿಗೆ ಒಳ್ಳೆಯ ಕನ್ಯೆ ದೊರಕುತ್ತಾಳೆ.